ನಮಸ್ಕಾರ ಬಂಧುಗಳೇ, ಈ ಕಥಾ ಕಾರ್ನರ್ ಈ ಸಂಸ್ಥೆಯ ಗೆಳೆಯರು ಮಕ್ಕಳು ನನ್ನನ್ನು ಒಂದು ಕತೆ ಹೇಳು ಅಂತ ಕೇಳಿದ್ದಾರೆ. ಕತೆ ಹೇಳುವುದು ನನಗೆ ಯಾವಾಗಲೂ ಆನಂದ ಕೊಡುವ ಕೆಲಸ. ಆದರೆ ಇವತ್ತು ನಾನು ನಿಮಗೊಂದು ವಿಶೇಷವಾದ ಕಥೆಯನ್ನು ಓದಬೇಕು ಅಂದ್ಕೊಂಡಿದ್ದೇನೆ. ಈ ಓದುವ ಕ್ರಮದಲ್ಲಿಯೇ ಹೇಳುವ ವಿವರವೂ ಇದೆ, ಯಾಕೆಂದರೆ ಈ ಕತೆ ಕಟ್ಟಿರುವ ಕ್ರಮನೇ ಆಗಿದೆ. ಇದು ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕತೆ, ವೃಕ್ಷಾದೇವಿಯ ಕತೆ ಅಂತ ಇದರ ಹೆಸರು. ಯಾವುದೋ ಅಜ್ಜಿ ತನ್ನ ಮೊಮ್ಮಗಳಿಗೆ ಹೇಳಿದ ಕತೆ. ಆ ಮೊಮ್ಮಗಳಿಗೆ ಹೇಳಿದ ಕತೆಯ ಮೂಲಕ ಅಕ್ಷರ ರೂಪದವರೆಗೆ ಈ ಕತೆ ಬಂದಿದೆ. ಈಗ ನಿಮಗಾಗಿ ನಾನು ಈ ಕಥೆಯನ್ನ ಓದ್ತಾ ಇದ್ದೇನೆ. ವೃಕ್ಷಾದೇವಿಯ ಕತೆ. ಒಂದು ರಾಜ್ಯ, ಒಂದು ಹೆಣ್ಣಾಳಿಕೆ ರಾಜ್ಯ, ಒಬ್ಬಳು ವೃಕ್ಷಾದೇವಿ ಅನ್ನೋ ದೊರೆಸಾಮಿ ಸಾನಿ ಕ್ಷಮೆ ಇರಲಿ. ಒಂದು ರಾಜ್ಯ, ಅದು ಹೆಣ್ಣಾಳ್ವಿಕೆ ರಾಜ್ಯ, ಒಬ್ಬ ವೃಕ್ಷಾದೇವಿ ಅನ್ನೋ ದೊರೆಸಾನಿ ಅದನ್ನ ಆಳ್ತಾ ಇದ್ಲು. ಬಲೇ ಜೋರಿನ ಹೆಂಗಸು, ಒಬ್ರಿಗೂ ಸದರ ಕೊಡದಂಗೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಲ್ಲೇ ಇಟ್ಟಿದ್ಲು. ಊರಿನ ಜನ, ರಾಜ್ಯದ ಜನ ಎಲ್ಲರನ್ನೂ ನಿಗಾ ಚೆನ್ನಾಗಿ ಮಾಡೋಳು. ಜನವನುವೆ ರಾಣಿ ಅಂದ್ರೆ ಪಂಚಪ್ರಾಣ ಇಟ್ಕೊಂಡಿದ್ರು. ಹಂಗೇನೆ ಸುತ್ತೂರಿನ ರಾಜರ ಕೂಡ ಸ್ನೇಹವಾಗಿ ಯಾರನ್ನೂ ಎದುರು ಹಾಕೊಳ್ಳದೆ ನುಗ್ಗೆ ಅಂಟ್ನಂಗೆ ಅಂಟದ್ರು ಅಂಟದಂಗಿತ್ತು. ಅವಳು ಗಂಡನು ಒಳ್ಳೆಯವನೇ, ಏನಂದ್ರೆ ಹೆಣ್ಣಾಳಿಕೆ ಕುಲವಾದ್ರಿಂದ ಅವನದ್ದೇನಿದ್ರು ರಾಣಿಗೆ ಉಪಾಯ ಹೇಳ್ಕೊಡೋದು, ಸೈನ್ಯದ ಸಂಬಳ ಒಂಬಳ ನೋಡ್ಕೊಳ್ಳೋದು, ಇರೋ ಇಬ್ರು ಗಂಡು ಮಕ್ಕಳಿಗೆ ಪಾಠ ಗೀಟ ಕಲಿಸೋ ಕೆಲಸ, ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಕೆಲಸ ಏನಿದ್ರು ವೃಕ್ಷಾದೇವಿದು. ಹಿಂಗಿರುವಾಗೆ ಒಂದು ವರ್ಷವೂ ಪೂಟ ರಾಜ್ಯದಲ್ಲಿ ಮಳೆ ಬೀಳಲಿಲ್ಲ. ಅಲ್ಲಲ್ಲೇ ತುಂತುರು ತುಂತುರು ಕಾಣಿಸ್ಕೊಂಡು ಹಂಗೆ ಮಾಯ ಆಗ್ಬಿಡೋದು. ಇವತ್ತು ಇದಾಯ್ತು, ನಾಳೆ ಇದಾಯ್ತು ಅಂತ ಜನ ಕಾಯ್ದು ಕಾಯ್ದು ಬೇಸತ್ತೋಯ್ತು. ಒಂದೊಂದೇ ಕೆರೆ ಬಾವಿ ಹಳ್ಳ ಕೊಳ್ಳ ಒಣಗಕ್ ಶುರುವಾದವು. ಕೂಡಿಟ್ಟಿದ್ದು ಖಾಲಿ ಆಗ್ತಾ ಬಂತು. ಏನೇನೋ ಪೂಜೆ ಪಾಠ ಮಾಡಿಸಿದ್ರು, ಐನೂರನ್ನು ಕರೆಸಿ ಮಳೆ ಗೋಚಾರ ಕೇಳಿದ್ರು, ಏನೂ ಆಗಲಿಲ್ಲ. ಆಗ ರಾಣಿ ಮುಂದಿನ ನಡೆ ಏನ್ ಮಾಡಬೇಕು ಅಂತ ರಾಜನ್ ತಾವ ಮಂತ್ರಿಗಳ ತಾವ ಮಾತಾಡಿ ಅವರುಗಳ ಮಾತಿನಂತೆ ಮಳೆ ಚಾರ ಬಲ್ಲಂತ ಮಳೆ ಗುಡ್ಡನ್ನು ಕರೆಸಿದ್ರು. ಕರೆಸಿ ಅವನಿಗೆ ಚಾಪೆ ಕೊಟ್ಟು ಕೂಡಿಸಿ ಮಳೆ ಹಿಂಗೆ ಏಕಾಏಕಿ ನಿಂತೋಗಿದ್ದ ಕಾರಣ ಏನು ಅಂತ ಹೇಳು ಗುಡ್ಡಪ್ಪ ಅಂತ ಕೇಳಿದ್ರು. ಅವಾಗ ಮಳೆ ಗುಡ್ಡಪ್ಪ ಹೇಳ್ದ, ನೋಡಮ್ಮ ದೊರಸಾನಿ, ಇದಕ್ಕೆ ನೀನೇ ಕಾರಣ. ಅದಂಗೆ ನಾನ್ ಕಾರಣ ಗುಡ್ಡಪ್ಪ ಅಂತ ಕೇಳಿದ್ಲು ವೃಕ್ಷಾದೇವಿ. ಗುಡ್ಡಪ್ಪ ಹೇಳ್ದ, ಹೆಂಗೆ ಅಂದ್ರೆ ಇಂದೂ ವರ್ಷ ನೀನು ಊರು ದೇವ್ರ ಉಚ್ಚವಕ್ಕೆ ಹೊಂಟು ನಿಂತೆ, ಅವಾಗ ಚಿತ್ತೆ ಮಳೆ ಚಿಮುಕಿಸ್ತು, ನೀನು ಅದನ್ನ ಬಾಯೋದಂಗ ಬೈದೆ, ನಿನ್ನ ಸಿಂಗಾರ ಬಂಗಾರ ಹಾಳಾಗೋಯ್ತು ಅಂತ ಸಿಟ್ಟು ಮಾಡ್ಕೊಂಡು ಲೇ ಕುರುಡು ಚಿತ್ತಮ್ಮ ನೋಡ್ಕೊಂಡು ಏಕೇನ್ ಬಂದೈತೆ ನಿಂಗೆ, ಎಳೆ ಮಕ್ಕಳು ಉಚ್ಚ ಇದಂಗೆ ಐನ್ ಸಮಯಕ್ಕೆ ಎರಚಿ ಎರಚಿ ಹೋಯ್ತೀಯಲ್ಲೇ, ನಿನ್ನ ಬಾಯಿ ಸೇದೋಗ ಕುರುಡಿ ಕುರುಡಿ, ನೀನು ಇಲ್ಲಿಲ್ಲ ಅಂತ ಇಲ್ಲಿ ಯಾರು ಹೇಳ್ತಾವ್ರೆ, ಹೋಗಿ ಹಾಳಾಗಿ ಹೋದ ಮಕ್ಕಕ್ಕೆ ಹೋಗತ್ತಾ ಅಂತ ನೀನು ಚಿತ್ತೆ ಮಳೆ ಬೈದಿದ್ದು ದಿಟವೋ. ಮಳೆ ಗುಡ್ಡನ ಈ ದೂರ್ ಮಾತು ಕೇಳಿದ ವೃಕ್ಷಾದೇವಿ ಮಾತು ಬಿದ್ದೋದ ಚಿತ್ರದ ಬೊಂಬೆಯಂಗೆ ನಿಂತು ಬಿಟ್ಲು. ಈ ಗುಡ್ಡ ಮಾತು ಮುಂದುವರೆಸ್ದ, ನೀನು ಬೈದಿದ್ದು ಕಂಡು ನೀನು ಸುತ್ತಮುತ್ತ ಇದ್ದಂತ ಎಣ್ಣೈಕಳು ಪಕ ಪಕ ಅಂತ ನಕ್ರು, ನೀನು ಅಹಹಹ ಅಂತ ಆ ಕಡೆ ಕಟವಾಯಿಂದ ಈ ಕಟ ಈ ಕಡೆ ಕಟವಾಯಿ ತನಕ ಜೋರಾಗಿ ನಕ್ಕೆ. ನೋಡು ಆ ಚಿತ್ತೆ ಮಳೆಗೆ ಬಹಳ ಅವಮಾನ ಆಗೋಯ್ತವ್ವ, ದುಃಖವಾಗೋಯ್ತು ಕ್ವಾಪವಾಗೋಯ್ತು, ನೀನು ಹೆಂಗಸಾಗಿ ನನ್ನನ್ನ ಹಿಂಗೆಲ್ಲ ಬೈದೆ, ಹೋಗಾಳಾಗಿ ಅಂದೆ. ನೋಡೆ ದೊರಸಾನಿ, ನಿನ್ನ ರಾಜ್ಯದ ಮ್ಯಾಗೆ ಇನ್ನು 3 ವರ್ಷ ಯಾವ ಮಳೆನೂ ಇಲ್ಲ, 3 ವರ್ಷ ಒಂದನಿ ಮಳೆ ಇಲ್ಲ ಬರದಿಕ್ಕಂಬಿಡು, ಆಮೇಲೆ 6 ವರ್ಷ ಒಂದು ಬೆಳೆ ಇಲ್ಲ, ಇದು ನನ್ನ ಶಾಪ ಅಂತ ಶಾಪ ಕೊಟ್ಲು, ಕೊಟ್ಟೆ ಬಿಟ್ಲು ಬಿಡು. ಇದೇ ಕಾರಣವಮ್ಮ ದೊರಸಾನಮ್ಮ, ಇನ್ನು 3 ವರ್ಷ ಮಳೆ ಬರಲ್ಲ ನಿನ್ನ ರಾಜ್ಯಕ್ಕೆ, ಆಮೇಲೆ 6 ವರ್ಷ ಬೆಳೆ ಆಗಲ್ಲ. ದೊರಸಾನಿಗೆ ಬಹಳ ಮುಖಭಂಗ ಆಗೋಯ್ತು ಎಲ್ರ ಮುಂದೆ.
ದುಃಖವೂ ಆಗೋಯ್ತು. ಮೇಲಾಗಿ ಮುಂದಿನ ಗತಿ ಏನಪ್ಪ ಅಂತ ಎದೆ ದಾಸಕ್ಕಂದೋಯ್ತು. ಅವಳು ಮಳೆಗುಡ್ನತ್ರ ತನ್ನ ಎದೆಯನ್ನು ತೋಡ್ಕೊಂಡು, ಗುಡಯ್ಯ ನಾನು ಚಿತ್ತೆ ಮಳೆನ ಬೈಬಾರ್ದಾಗಿತ್ತು ದೇಟ. ಆದ್ರೆ ಸನ್ನಿವೇಶ ಹಂಗ ಒದಗ ಬಂತು. ವರ್ಷಕ್ಕೊಂದಾವರ್ತಿ ಬರೋ ಊರಮ್ಮನ ಹಬ್ಬ, ಜನವಾದ ಜನವೆಲ್ಲ ಮಾರಾಣಿ ಬರ್ತಾಳೆ, ಏನು ಸಿಂಗಾರ ಏನು ಬಂಗಾರ ಏನು ಹೊಸದೈತೆ ನೋಡಕ್ಕೆ ಅಂತ, ನನ್ನನ್ನು ನೋಡಿ ತೇರೆಳಿಯಕ್ಕೆ ಅಂತ ವರ್ಷಾವಧಿ ಕಕ್ಕುನೇ ಕಾಯ್ತಾವ್ರೆ. ಅದಕ್ಕಾಗಿ ನಾನು ದಿನವಾದ ದಿನವೆಲ್ಲ ಸಿಂಗಾರ ಸಜ್ಜುಗೆ ಇದು ಹೊರಟೆ. ಈಗೋ ಇನ್ನೊಂದೆಜ್ಜೆ, ಈಗೋ ಮತ್ತೊಂದೇ ಹೆಜ್ಜೆ, ರಥ ಏರ್ಬೇಕು ಅಂತ ಬಲಗಾಲ ಮುಂದಿಡುವಾಗಿ ಅದೆಲ್ಲಿತ್ತೋ ಚಿತ್ತೆ ಮಳೆ ಹತ್ತಿಲ್ಲ ಇತ್ತಿಲ್ಲ, ನನ್ನ ನೆತ್ತಿ ಮೇಲೆ ದಪ ದಪ ಅಂತ ಸುರಿತು. ಹುಟ್ಟಿದ್ದು ಹೊಸಪಟ್ಟೆ ನೆಂದು ಮುದುರ್ಕಂತು, ನಾಗರ ಜಡೆ ಕೆದರ್ಕಳ್ತು, ಮುಡ್ದಿದ್ದು ಮಲ್ಲೆ ಇಟ್ಟಾಡುವತ್ತು, ಮುಹೂರ್ತ ಮೀರೋಗ್ತಾದೆ ಅಂತ ಐನೋರು ಬೇರೆ ದಾವಂತ ಮಾಡ್ತಿದ್ರು. ಅದೇ ವಿರಾಟ್ ರೂಪನಲ್ಲಿ ಜನರು ಮುಂದೋದೆ. ಅದ ಕಾರಣವಾಗಿ ಸಿಟ್ಟು ಬಂದು ಚಿತ್ತೆ ಮಳೆನ ಬೈದಿದ್ದು ನಿಜ. ಆದ್ರೆ ಆ ಆಕಾಶದ ಮಳದಾಯಿ ಕೊಡಬೇಕು, ನಾವು ನೆಲದ ಪ್ರಜೆ ತಗಬೇಕು, ಕೊಡತವ ತಗಳತವ ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಗುಡ್ಡಯ್ಯ ಅಂದ್ಲು. ನನ್ಗೆ ತಿಳಿತದವ ದ್ಯಾವರ ಮರ್ಚಿ ಅಂತ ಮಳೆಗುಡ್ಡ ಬಿಮ್ಮುಗ ಕುಂತ. ಸರಿ ಆಗಿದ್ದಾಗೋಯ್ತು, ಮುಂದಿನ ಪರಿಹಾರ ಮಾರ್ಗ ಏನು ಹೇಳು ಗುಡ್ಡಯ್ಯ ಅಂತ ರಾಜ ಕೇಳಿದ, ಮಂತ್ರಿಗಳು ಕೇಳಿದ್ರು. ಆಗ ಗುಡ್ಡಯ್ಯ ಹೆಂಗಸೊಬ್ಳು ಇನ್ನೊಬ್ಬ ಹೆಂಗಸನ್ನೇ ಮೆಚ್ಚಿ ಮೆಚ್ಚಿ ಕೂಡಿ ಅವ್ರಿಗವ್ರ ಲಗ್ನವಾಗಿ ನಿನ್ನ ಪಟ್ಟಣಕ್ಕೆ ಬಂದು ಸಂಸಾರ ಹುಡಿದ್ರೆ ಮಳೆ ಬೀಳ್ಲಿ ಅಂತ ಉಶ್ಯಾಪ ಐತೆ ನೋಡಮ್ಮ ದೊರಸಾನಿ ಅಂತ ಮುಗುಮ್ಮಾಗಿ ಅಂದ. ಅಯ್ಯೋ ಅದಾಗ ಮಾತ ಆಗೋದೋಗೋದ್ ಹೇಳು ಗುಡ್ಡಪ್ಪ, ಹೆಂಗ್ಸು ಹೆಂಗ್ಸನ್ನೇ ಲಗ್ನ ಮಾಡ್ಕೊಳ್ಳೋದು ಲೋಕದ ಮೇಲೆ ಈವರೆಗೆ ನಡೆದಿಲ್ಲ, ಅದು ಬಿಟ್ಟು ಬೇರೆ ಮಾರ್ಗ ಇದ್ರೆ ಏಳು. ಹಂಗನ್ನಕ್ಕಾಗದು ದೊರಸಾನಿ, ಕಾಲ ಹಿಂಗೆ ಅಂತ ಯಾರು ಕಂಡಿಲ್ಲ, ಇರ್ಲಿ. ಈ ತಕ್ಷಣಕ್ಕೆ ಶಾಪ ತಾಪ ರವಷ್ಟ ತಮನ ಆಗುವಂತ ಒಂದು ಉಪಾಯ ಐತೆ, ಏಳುವೆ ಮಾಡಿಯ. ಮಾಡ್ತೀನಪ್ಪ, ನನ್ನ ಪ್ರಾಣ ಕೊಟ್ಬಿಡು ಅಂದ್ರು ಕೊಟ್ಟೆನು, ನನ್ ಜನರ ಕಟ್ಟ ತೀರುದ್ರೆ ಸಾಕು, ಅದೇನು ಉಪಾಯ ಹೇಳು? ತಕ್ಷಣಕ್ಕೆ ಈ ಶಾಪದ ತಾಪ ಕೊಂಚವಾದ್ರೂ ಶಮನವಾಗೋ ಉಪಾಯ ಏನದು? ಅಯ್ಯೋ ನಿನ್ನ ಪ್ರಾಣ ತಗೊಂಡು ಊರೇನು ಉಂಡತವ ನೋಡು, ಚಿತ್ತೆ ಮಳೆಗೆ ಮುತ್ತುಗದ ರುಕ್ಸ ಅಂದ್ರೆ ಶಾನೆ ಮೆಚ್ಚು, ಆದ್ರ ಹೊಟ್ಟೆ ಮಗ್ಗಿದ್ದಂಗೆ ಮುತ್ತುಗ. ಚಿತ್ತೆ ಮಳೆ ಉಯ್ದ್ರೆ ಮುತ್ತುಗದ ಮರ ಕೆಂಪೋಸ್ತ್ರ ಉಟ್ಟಂಗೆ ಹೂವ ಬಿಟ್ಟು ನಗ್ತದೆ. ನೀನು ಅಂಥದ್ದೊಂದು ಮುತ್ತುಗದ ರುಕ್ಸದ ಕೊಡೆ ಲಗ್ನ ಮಾಡ್ಕೊಂಡು ಆ ರುಕ್ಸವ ಗಂಡನ್ ತರವಾಗಿ ಕಂಡು ಸೇವಿಸ್ಬೇಕು. ಅವಾಗ ಚಿತ್ತೆ ಮಳೆಯುವಂಗೆ ಎದೆ ಕರುಗಿ ನೀನು ಪಟ್ಟಣ ಇದ್ದುದ್ರಲ್ಲಿ ಬದುಕಂತದ್ದು. ಊರ ಹಾಳಾಗೋದ್ರೂ ಊರಿನ ಕುರುವು ಹಾಳಾಗಲ್ಲ, ಒಳ್ಳೆ ಕಾಲ ಬರೋ ತನಕ ಊರಿನ ಕುರುವು ಉಳಿದಿರ್ತದೆ. ಯಾಕಾಗ್ಬಾರ್ದು ಗುಡ್ಡಯ್ಯ? ಆಗ್ಲಿ, ಮುತ್ತುಗದ ವೃಕ್ಷದ ಜೊತೆ ಲಗ್ನವಾಗಿ ನಾನು ಅದನ್ನ ಗಂಡ ಅಂತ ಭಾವಿಸಿ ಸೇವಿಸ್ತೀನಿ. ನನ್ನ ರಾಜ್ಯದ ಕುರು ಆದ್ರೂ ಉಳ್ಕೊಂಡ್ರೆ ಮುಂದೆ ನೀನಂದಂತೆ ಒಳ್ಳೆ ಕಾಲ ಕಾಣಬಹುದು. ಗುಡ್ಡ ಕೇಳಿದ, ಆದ್ರೆ ನಿಂಗಾಗ್ಲೇ ಲಗ್ನವಾಗೈತಲ್ಲಮ್ಮ ದೊರಸಾನಮ್ಮ, ಇನ್ನೊಂದು ಲಗ್ನ ಆಗಕ್ಕೆ ಒಪ್ಪನೋ ನಿನ್ ಗಂಡನು ಒಂದ್ ಮಾತು ಕೇಳು. ಲಗ್ನ ಆಗಿದ್ರೇನಂತ ಗುಡ್ಡಯ್ಯ? ಕಾಲಕ್ಕು ಗಂಡು ರಾಜ ಮಹಾರಾಜರುಗಳು ಏನೇನೋ ರಾಜಕಾರಣಕ್ಕೆ ಹೆಂಡ್ರುಗಳನ್ನ ಲಗ್ನವಾಗಿ ತಂದು ಅರೆಮನೆ ತುಂಬಿಕೊಂಡ್ರೆ ಪಟ್ಟದ ರಾಣಿ ಉಸಿರು ಇದೆ ಸುಮ್ಗಿರೋದಿಲ್ವೇ? ಅವಳನ್ನು ಕೇಳಿ ಅವಳಿಗೆ ಸಂತೀರ್ಣ ತಂದಿದ್ದುಂಟೆ. ಈ ಮಾತು ಸುಳ್ಳಾಗಿದ್ರೆ ಸುಳ್ಳನು ನೀನು ತಿಳ್ವಳ್ಕಸ್ತ. ಹಂಗೆ ನಾನಿವತ್ತು ನನ್ನ ರಾಜಕಾರಣವಾಗಿ ನಮ್ಮ ಮಹಾರಾಜರಿಗೆ ಒಬ್ಬ ಗಂಡು ಸೂತಿ ತರ್ತೀನಿ, ಅವರು ಸುಮ್ಮನಿರ್ಬೇಕು. ಗುಡಯ್ಯ ನಮ್ಮ ಆಳುಗಳು ನಿನ್ನ ಹಿಂದೆಯೇ ಕಾಡಿಗೆ ಬರ್ತಾರೆ, ಒಳ್ಳೆ ಮುತ್ತುಗದ ಮರ ಒಂದನ್ನ ಅವ್ರಿಗೆ ತೋರಿಸು, ತಂದು ನಮ್ಮ ಮರಮನೆ ತೊಟ್ಟಿ ಒಳಗಡೆ ನೆಡ್ಲಿ, ನಾನು ನಾಳೆ ಮುಚ್ಚಂಜೆ ಒಳಗೆ ಆದ್ರೂ ಕೂಡ ಲಗ್ನವಾಗ್ತೀನಿ. ಆಗ ಮಳೆಗುಡ್ಡನು ತಕ್ಷಣ ಅಂದ, ಅವ ದೊರಸಾನಿ ಅರಮನೆ ಸುತ್ತು ಗ್ವಾಡೆ ಒಳಗೆ ಮರ ಬದುಕಲ್ಲ, ಲಗ್ನದ ಮೇಲೆ ವೃಕ್ಷ ಸತ್ರೆ ನೀನ್ ಎರಡ್ ಕಡಿಕೂ ಕೆಟ್ಟಂಗೆ. ತಕ್ಷಣ ಅವಳು ಹೇಳಿದ್ಲು, ಆದ್ರೆ ನಮ್ದು ಹೆಣ್ಣಾಳ್ಕೆ ಕುಲ ಗುಡ್ಡಯ್ಯ, ಎಂದಿದ್ರು ಗುಂಡ್ನಾದವನು ಗಂಡ್ನಾದವನು ನಮ್ಮ ಮನೆಗೆ ಬಂದಿರ್ಬೇಕು. ಆಗ ಮಳೆಗುಡ್ಡನು ಏನೂ ಮಾತಾಡದೆ ಹೊರಟ ನಿಂತ. ಅವನು ಹೊಸ ಕಂಬಳಿ ಹೊಸ ಬೆಂಕಿ ಹೊಸ ಮಡಿಕೆ ಮೇಲೆ ಒಂಬತ್ತು ಮೂಟೆ ನೆಲ್ ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ರು. ಅವನಿಂದೇನೆ ಹೋಗಿ ಆಳುಗಳು ರಾಣಿ ಆಜ್ಞೆ ಹಂಗೆ ಬೇರು ಮಣ್ಣು ಸಮೇತ ಒಳ್ಳೆ ಮುತ್ತುಗದ ವೃಕ್ಷ ತಂದು ಅರಮನೆ ತೊಟ್ಟಿ ನಡುವೆ ನೆಟ್ರು.
ರಾಣಿ ಅದಕ್ಕೆ ರಾಜೋಪಚಾರ ಮಾಡಿ ಈ ಕತ್ಲಾಗೋಯ್ತು, ನಾಳೆ ಸೂರ್ಯೋದಯಕ್ಕೆ ನನ್ನ ಎರಡನೇ ಲಗ್ನ, ಈ ವೃಕ್ಷದ ಜೊತೆ ನಡೀತಕ್ಕದ್ದು ಅಂತ ಆಜ್ಞೆ ಮಾಡಿ ಮಲಿಕ್ಕೊಂಡು ರಾತ್ರಿ ಮಹಾರಾಜನಿಗೆ ನಿದ್ದೆ ಹತ್ತಲಿಲ್ಲ. ನನ್ನೊಂದು ಮಾತು ಕೇಳದೆ ಹೆಂಡತಿ ಎರಡನೇ ಲಗ್ನವಾಗ್ತಾ ಇದ್ದಾಳೆ, ಇಲ್ಲಿ ಗಂಡು ಜಾತಿಗೆ ಬೆಲೆ ಇಲ್ಲ ಎಂಬ ಅಸಮಾಧಾನವಾಗಿ ರಾತ್ರೋರಾತ್ರಿ ತನ್ನ ಇಬ್ರು ಗಂಡು ಮಕ್ಕಳ ಸಮೇತ ಆ ಪಟ್ಟಣ ತೊರೆದು ಕುದುರೆ ಹಾಕೊಂಡು ಹೊಂಟೇ ಹೋದ. ಮಹಾರಾಣಿ ಇದು ತಿಳಿದು ತಿಳಿದಂಗೆ ಸೋಮನಾದ, ನನ್ನಿಂದ ಆದ ತಪ್ಪು ನಾನೇ ನೆಟ್ಟಿಗೆ ಮಾಡಬೇಕು, ಈಗ ಗಂಡು ಮಕ್ಕಳಿಗೆ ಆಳೋ ಕಾಲ ಅಲ್ಲ, ನನ್ನ ರಾಜ್ಯ ಉಳಿದ್ರೆ ಓದ್ ಗಂಡು ಮಕ್ಕಳು ಬರ್ತಾರೆ, ಉಳಿದಿದ್ರೆ ಅವ್ರು ಬಂದ್ರು ಫಲ ಇಲ್ಲ ಅಂತ ನಿಶ್ಚಯ ಪಟ್ಕೊಂಡು ಬೆಳಿಗ್ಗೆ ಎದ್ದು ನೋಡುವಾಕೆ ಅರಮನೆಯೊಳಗಿದ್ರ ಆ ಮುತ್ತುಗದ ವೃಕ್ಷ ಬಾಡೋಗಿತ್ತು, ಅಂಗೈ ಅಗಲವಾಗಿದ್ದ ಎಲೆ ಉರುಗುಗಳು ಒಳಕ್ಕೆ ಮಡಿಚಿಕೊಂಡು ಕಿವಿ ಅಗಲಕ್ಕೆ ಇಳಿದು ಬಿಟ್ಟಿದ್ದ, ತಂದಾಗ ಆಕಾಶ ನೋಡ್ತಿದ್ದ ಗಂಡಿನ ಗುಡಿಗಳು ಈಗ ನೆಲ ನೋಡ್ತಿದ್ದ, ಮಗುಗಳು ತೋಟಗಳಿಂದ ಕಳಚ್ಕೊಂಡ್ಬಿಟ್ಟಿದ್ದ. ರಾಣಿಗೆ ಭಯಾನುಭಯವಾಗಿ ಆಳುಗಳನ್ನು ಕರೆದು ಇದನ್ನ ಈಗಲೇ ಒತ್ಕೊಂಡೋಗಿ ಅದಿದ್ದ ಜಾಗದಲ್ಲೇ ನಿಲ್ಸಿ ಅದು ಚಿಗುರೋ ತನಕ ಕಾವಲಿದ್ದು ನಂಗೆ ಬಂದು ತಿಳಿಸಿ. ಪನ್ನೀರು ಇದ್ರು ಅತಿ ಪರಿಮಳದ ಮಾಲೆ ಮುಡಿಸಿದ್ರು ವೃಕ್ಷಕ್ಕೆ ಅದೇನು ಬೇಕು ಅದರ ನಿಜ ತಳವೇ ಅದಕ್ಕೆ ಸ್ವರ್ಗ ಅಂತ ಆಜ್ಞೆ ಮಾಡಿದ್ರು. ಸರಿ, ಮುತ್ತುಗದ ವೃಕ್ಷ ಇಮ್ಮೆರವಣಿಗೆಗೊಂಡು ಕಾಡು ಕೊಡ್ಕಂತು. ರಾಣಿ ಬಹುವಾಗ ಆಲೋಚನೆ ಮಾಡಿ ಸುತ್ತಲಿನ ರಾಜ್ಯದ ತನ್ನ ಸ್ನೇಹಿತರಿಗೆ ಒಬ್ಬೊಬ್ಬರಿಗೂ ಬರೋಕೆ ಹೇಳಿ ಕಳಿಸಿದ್ರು. ಬಂದಂತ ರಾಜಮಹಾರಾಜರಿಗೆ ತನಗೊದಗಿದ ಆಪತ್ತು ವಿವರಿಸಿದ್ರು. ಅಣ್ಣಗಳಿರ, ನನಗಿಂತ ಆಪತ್ತು ಬಂದೊದಗಿರುವಾಗೆ ನೀವಲ್ದೆ ಇನ್ಯಾರು ಹತ್ಕೊಳ್ಳರು, ನನ್ನ ಸೈನ್ಯ ನಟನೆ ನಾಲ್ಕು ಭಾಗ ಮಾಡಿ ನಿಮ್ಮೊಬ್ಬೊಬ್ಬರ ರಾಜ್ಯಕ್ಕೂ ಒಂದೊಂದು ತುಕಡ ಹೊಡಿತೀನಿ, ಅವ್ರಿಗೆ ಸಂಬಳ ಬೇಡ ಓಂಬಳ ಬೇಡ, ಹೆಂಡತಿ ಮಕ್ಕಳಿಗೆ ಊಟ ವಸತಿ ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಕೇಳಿಕೊಂಡು ಸೈನ್ಯದ ತುಕಡಿಗಳನ್ನು ನಾಲ್ಕೂ ದೇಶಿ ರಾಜ್ಯಗಳಿಗೆ ಹೊಡೆದು ಊರು ಸಮಸ್ತ ಜೀವ ಪಶು ಮಂದೇನು ಗುರುಮನೆಗೆ ಅಟ್ಟದು. ನಿಮ್ಮ ಒಬ್ಬೊಬ್ಬ ಶಿಷ್ಯನಿಗೂ ಒಂದೊಂದು ಜೀವ ಪಶು ಹಿಡಿದು ಕೊಟ್ಟು ಕಳಿಸಿ, ಇಲ್ಲವಾದ್ರೆ ಹುಲ್ಲು ನೀರಿರುವ ತಾಣಕ್ಕೆ ಬಿಡುಗುಡಿ, ಋಣವಿದ್ರೆ ಬದುಕ್ತವೆ ಅಂತ ವಸಕೆ ಕಳಿಸುದು. ಆಮೇಲೆ ಊರ್ ಮುಖ್ಯರನ್ನು ಕರೆಸಿ ಆದಷ್ಟು ಬೇಗ ನಿಮ್ಮ ಚರ ಸ್ವತ್ತುಗಳು ಏನುಂಟೋ ಅದನ್ನ ಜೋಪಾನ ಮಾಡಿಕೊಂಡು ಹಗಲು ಪ್ರಯಾಣ ಮಾಡಿ ನೀರು ನೆರಳಿನ ಜಾಗ ಸೇರ್ಕೊಳ್ಳಿ, ನಮಗೆ ಬಂದ ಈ ದುರಿತ ನಿವಾರಣೆ ಆದ ನಂತರ ಜೀವ ಉಳಿದಿದ್ರೆ ಮುಕಾಬಿಲೆ ಆಗ್ತೇವೆ, ನಿಮ್ಮ ಜೊತೆಗೆ ಕೈಲಾಗದ ಬಡದ ಬಗ್ರನ್ನು ಕರ್ಕೊಂಡೋಗಿ ಅಂತಂದ. ಅರಮನೆಯೊಳಗೂ ಕಾಳಿಲ್ಲ, ನೀರಂತೂ ಭಂಗವಾಗಿದೆ, ನಿಮ್ಮಗಳ ಮನೆ ಮಠಗಳನ್ನ ಇಲ್ಲಿ ಉಳಿಯುವ ನಮ್ಮ ಸೈನ್ಯದ ತುಕಡಿ ಭಂಗ ಬರದೆ ಕಾಪಾಡ್ತದೆ ಅಂತ ಹೇಳುದು. ಊರ ಜನ ಕಣ್ಣೀರಾಗ್ತಾ ಒಬ್ಬೊಬ್ಬರಾಗಿ ಊರು ಬಿಟ್ರು. ಹೀಗೆ ಊರು ನಿರ್ಜನವಾದ ಮೇಲೆ ರುಕ್ಷಾದೇವಿ ನಾರ್ಮಡಿ ಹುಟ್ಟು ಕಾಡು ಸೇರಿ ಮುತ್ತುಗವನ ಹೊಕ್ಕು, ಅಲ್ಲಿ ಮುತ್ತುಗ ವೃಕ್ಷದ ಕೂಡ ಏಕಾಂತ ಲಗ್ನ ಮಾಡಿಕೊಂಡು ಆ ಮುತ್ತುಗ ವೃಕ್ಷ ಮತ್ತು ಆ ವನವ ಸೇವಿಸ್ತಾ ಇದ್ದುಬಿಟ್ರು. ಇದು ಈತ್ ಕಡೆ ಕತೆ. ಆತ ಇನ್ನೊಂದು ಕತೆ ನಡೆದೈತೆ, ಅದೇನಪ್ಪ ಅಂದ್ರೆ ಆ ಕಡೆ ಬೆಟ್ಟ ಬಿಳಿದು ಆ ಕಡೆ ಬೆಟ್ಟ ಹತ್ತಿದ್ರೆ ಇನ್ನೊಂದು ರಾಜ್ಯ, ಅದ್ರ ದೊರೆ ಲೋಲಾವಂತ, ಸುಂಕ ಕಟ್ಟೋ ಸಾಹುಕಾರರ ವಿನ ಅವನಿಗೆ ಇತರ ಪ್ರಜೆಗಳು ನೀಗ್ವೇ ಇಲ್ಲ. ಅಂತ ರಾಜ್ಯದಲ್ಲೂ ಒಬ್ಬ ಸೌದೆ ಮಾರಿ ಜೀವ ಹೊರೆಯೋ ಬಡವನಿಗೆ ಒಂದು ಸಾಯಂಕಾಲದ ಹೊತ್ತಿನಲ್ಲಿ ಹೊರೆ ಇಳಿಸುವಾಗೆ ಹೊರೆ ಒಳಗೆ ಅಡಗಿದ್ದ ಹಾವು ಕಚ್ಚಿ ಸತ್ತು. ಅವನಿಗೊಬ್ಬ 16 ವರ್ಷದ ಮಗಳು, ಅದು ಒಂದೇ ಹುಡುಗಿ. ಅಪ್ಪ ಸತ್ತು ಮನೆಗೆ ಆ ಹುಡುಗಿಯೇ 8 ದಿಕ್ಕು. ಆ ಹುಡುಗಿ ಗೋಳಾಡಿ ನೆಲ ಬಡಿತಾ ರೋದಿಸುದು. ಆದ್ರೆ 8 ದಿನ ಹೊಟ್ಟೆ ಸುಮ್ಗಿರ್ತದೆ. ಹುಡುಗಿ ಅಪ್ಪನ ಕೊಡ್ಲಿ ಹೆಗಲಿಗೆ ಇಟ್ಕೊಂಡು ಒಂದು ಕೈಗೆ ಹತ್ತಿ ಹಿಡಿದು ಒಣವರೆಗಳ ಹುಡುಕೊಂಡು ಕಾಡುವ ಮೇಡು ಅಲ್ಲಿ ಹಿಂಗಲ್ಲಿ ವಾಕ್ಯ. ಅಲ್ಲಲ್ಲಿ ಪೊಲಿ ಪುಂಡ್ರ ಕಣ್ಣು ಹುಡುಗಿ ಮೇಲೆ ಬಿದ್ದುವು. ಅಂಜಿಕೆಯಿಂದ ಆ ಹುಡುಗಿಯ ಗುರುತಿನ ಕಾಡನ್ನೇ ತೊರೆದು ಗುರುತಿನ ಜನವೇ ಇರದ ದೂರದ ಕೀಕಾರಣ್ಯಕ್ಕೆ ಸೌದೆಗೆ ಹೋಗುವ ಯೋಚನೆ ಮಾಡಿ ಹೋಗುವಾಗೆ ಒಂದು ಉಪಾಯ ಮಾಡು, ತನ್ನ ಹೆಣ್ಣುಡುಗಿ ಕಳಚಿ ಗಂಡುಡುಗೆ ತರಿಸಿ ಮುಖ ಮೈಗೆ ನಾನಾ ತರದ ಕಷಾಯಗಳನ್ನ ಬಳ್ಕೊಂಡು ಹೊರಟು ಕಟ್ಟಿಸ್ಕೊಂಡು ಹೆಣ್ಣೆಂಬ ರೂಪನ ಮರೆ ಮಾರ್ಚಿತು. ಹಿಂಗೆ ಗಂಡವೇಷ ಕಟ್ಕೊಂಡು ಒಬ್ಬಂಟಿಗಳಾಗಿ ತಾನು ಕಡಿದ ಸೌದೆಯನ್ನ ಹೊರೆ ಕಟ್ಟಿ ಹೊತ್ಕೊಂಡು ಪಕ್ಕದೂರಲ್ಲಿ ಮರ್ತಾ ಹೊಟ್ಟೆ ಒರಿತಾ ಇತ್ತು. ಒಂದು ದಿನ ಅವಳು ಒಣ ಮರ ಒಂದ್ರ ಕೊಂಬೆ ಕಡಿವಾಗೆ ಅದೇ ಮರದ ಕೆಳಗೆ ಯುವಕನೊಬ್ಬ ಬಂದ್ ನಿಂತ. ಅವನು ಸೌದೆಗಾಗಿ ಬಂದಂತವನ್ನೇ. ಕೆಲ ದಿನ ಕಳೆಯೋಕೆ ಒಬ್ರಿಗೊಬ್ರು ಗುಟ್ಟು ಅರವಿಗೆ ಬಂತು. ತಾವಿಬ್ರು ಗಂಡುಡುಗೆ ಧರಿಸಿರುವಂತ ಹೆಣ್ಣುಗಳು ಅಂತ, ತಮ್ಮಿಬ್ರು ಬಂಗಾಭವಣಗಳು ಒಂದೇ ತರ ಅಂತ ಅವರಿಬ್ರಿಗೂ ಗೊತ್ತಾಗ. ಆ ಮುಂದೆ ಇಬ್ರು ಒಟ್ಟಾಗಿ ಮಾತುಗಳನ್ನಾಡ್ತಾ ಒಣಾಮರ ಹುಡುಕಿ ಕೊಂಬೆ ರೆಂಬೆ ಸೌರಿ ಒಟ್ಟಿಗೆ ಹೊರೆ ಕಟ್ತಾ ಕಾಲಯಾಪನೆ ಮಾಡಿತು.
ಅವ್ರಿಗವ್ರೇ ದಿಕ್ಕು. ಹಿಂಗೆ ಸರಸವಾಗಿ ಒಬ್ರಿಗೊಬ್ರು ಕಟ್ಟಿದ ಹೊರೆ ಹೊರಸವಾಗಿ ಬೀದಿಗಳ ಮೇಲೆ ಜೋಡಿಯಾಗಿ ತಿರುಗಿ ಮರವಾಗಿ ಕಾಡೊಳಗೆ ಅರಳಿದ್ದ ಕಾಡು ಮಲ್ಲಿಗೆ ಕಾಡು ಸೇವಂತಿಗೆ ಹೂವುಗಳ ಚೆಲುವಿಗೆ ಮರಳಾಗಿ ಮಲೆಗಳನ್ನು ಕಟ್ಟಿ ಕೊರಳಿಗೆ ಧರಿಸಿ ಒಬ್ರನ್ನೊಬ್ರು ತಬ್ಕೊಂಡು ಹಾಡುವಾಗೆ ಕುಣಿಯುವಾಗೆ ಒಬ್ರಿಗೊಬ್ಬರ ಮೇಲೆ ಮೋಹ ಬೆಳೆದು ಆ ಕೀಕಾರಣ್ಯದ ಕಾಡೊಳಗೆ ಕೂಡ್ಬಿಟ್ರು. ಸರಿ, ಅತ್ತಿಂದತ್ತ ಗಂಡ ಹೆಂಡತಿಯಂತೆ ಬಾಳ ಕೂತೊಡಗಿದ್ರು. ಆದರೆ ತಾವಿಬ್ರು ಹೆಣ್ಣುಗಳಾದ್ರಿಂದ ಮುಂದಾಗುವ ರಾಜನ ಕ್ರೂರ ಶಿಕ್ಷೆಗೆ ಅಂಜಿ ಸದರಿ ರಾಜ್ಯವನ್ನೇ ತೊರೆದು ದೂರ ಜನ ಇರದ ಊರೊಂದನ್ನು ಸೇರೋಣ ಅಂತ ಲೆಕ್ಕಾಚಾರ ಮಾಡಿ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಒಬ್ಳು ಗಂಡನಾಗಿ ಮತ್ತೊಬ್ಳು ಹೆಂಡರಾಗಿ ನಡೀತಾ ಸಾಗುವಾಗ ವೃಕ್ಷಾದೇವಿ ರಾಣಿಯ ಜನವಿರದ ಹಾಳೂರು ಸಮೀಪಿಸ್ತು. ಊರೊಳಗೂ ಹೊರಗೂ ಒಣವರಗಳ ತೋಪು, ಕಡದಷ್ಟು ಸೌದೆ ಕಟ್ಟದಷ್ಟು ಹೊರೆ. ಆದ್ರೆ ಕ್ರಯಕ್ಕೆ ಕರೆಸಕ್ಕೆ ಊರೊಳಗೆ ಮನೆಗಳುಂಟು, ಜಾನವಿಲ್ಲ. ಎಷ್ಟೋ ಕಾವುದ ನಡೆದು ಸೌದೆ ಮಾರಬೇಕು. ಆದ್ರೆ ಇಂಥ ಕಡೆ ತಾವು ನಿರಂಬಳವಾಗಿ ಸಂಸಾರ ಮಾಡಬಹುದು. ಅರಸನ ಅಂಕೆ ದೇವದ ಕಾಟ ಜನರ ವಾರೆ ನೋಟ ಯಾವುದೂ ಇಲ್ಲ ಅಂತ ತೀರ್ಮಾನಿಸಿ ಆ ಹುಡುಗಿರು ಅಂಗೈಯಗಲದ ಗುಬ್ಬಿ ಗುಣಿ ಒಳಗೆ ಅಲ್ಲಲ್ಲಿ ನಿಂತಿದ್ದ ನೀರು ಕುಡಿದು ಕದಾ ಆರೋಡಿದ್ದ ಗುಡಿ ಒಳಗೆ ಧೂಳೊಡೆದು ಒಲೆ ಓಡಿ ಪಾಕ ಬೇಯಿಸಿ ಉಂಡು ಜನರಿಲ್ಲದ ಊರಿನ ಸೋಜಿಗುವ ನೆನೆದು ಮಾತಾಡ್ತಾ ತೆಕ್ಕೈಸ್ಕೊಂಡು ಮಲಗದು. ಒಳ್ಳೆ ಕಲ್ಲು ನೀರು ಕೂಡೋ ಹೊತ್ತು ಇವ್ರಿಗೆ ಆಯಾಸಕ್ಕೆ ಸೇರ್ ಗೊರ್ರ ನಿದ್ದೆ. ಅವರು ಇಂಥ ನಿದ್ದೆಯಲ್ಲಿರುವಾಗ ಆಕಾಶದಲ್ಲಿ ಏಕಾಏಕಿ ಆನೆಯ ಗಾತ್ರದ ಮೋಡಗಳೆದ್ದು ಬೇಲದ ಕಾಯಿ ಗಾತ್ರದ ಮಳೆ ಹನಿ ಉದುರಿ ಶಿವಜಟಿಯಂತೆ ಕೆಮ್ಮೆಂಚಿನ ಕೋಲುಗಳು ಬೆಳಗಿ ಸಾವಿರ ರಣಬೇರಿಗಳು ಏಕಕಾಲಕ್ಕೆ ಬಡದಂತಹ ಗುಡುಗು ಗುಡುಗಿ ಆ ಗೊಬ್ಬಿ ಗುಣಿಗಳೇ ಕೆರೆಗಳಾದವು. ಬೆಳಗಿನ ಜಾವದ ತನಕ ಉಯ್ದು ಮಳೆ ಅಡಗಿ ಸಚಿತ್ರವಾದ ಗಂಡ ಹೆಂಡರು ಎದ್ದೇಳುವಾಗ ಅವರು ಮಲಗಿದ್ದ ಗುಡಿಯು ಕೆರೆಯ ನಟ್ಟು ನಡುವಿಗೆ ಬಂದು ನಿಂತಿತ್ತು. ಎದ್ದು ನೋಡ್ತಾರೆ, ಗೊಬ್ಬಿ ಗುಣಿಗಳೇ ದೋಣಿ ಮಾರ್ಗವಾಗಿ ಹೋಗುವೆ. ಕೆರೆಯ ಆ ಪಾರು ಕಣ್ಣು ಕಾಣದಷ್ಟು ದೂರವಾಗೈತೆ. ಇದೇ ಸೋಜಿಗ ಅಂತ ಹುಡುಗಿರು ದಿಗಲುಗೊಂಡು ಕಂಗಾಲು ಕೋಳಿ ಪಿಳ್ಳೆಗಳಂಗೆ ಮುದುರ್ಕೊಂಡು ಕೂತಿರುವಾಗೆ ವೃಕ್ಷಾದೇವಿ ದೊರೆಸಾನಿಗೆ ಊರ ಮೇಲೆ ಮಾಯ್ದಂತ ಮಳೆ ಹೊಯ್ದು ಆ ಸಮಾಚಾರವೂ ತಲುಪಿತ್ತು. ಆ ಹೊತ್ತಿಗೆ ಚಿತ್ತೇಮಳಿಯು ವೃಕ್ಷಾದೇವಿಯ ರಾಜ್ಯಕ್ಕೆ ಕೊಟ್ಟ ಬಿರುಶಾಪಕ್ಕೆ 4 ವರ್ಷ ಆಗಿತ್ತು. ಇತ್ತೇನಾಗೈತೆ ಅಂದ್ರೆ ಆ ಮುತ್ತುಗದ ಬನದಮ್ಮನು ಆ ರಾಣಿ ವೃಕ್ಷಾದೇವಿಯು ಬನದ ಮರಗಳನ್ನು ಕಾಪಾಡುವ ಚಂದ ಕೊಲಿದು ವೃಕ್ಷಾದೇವಿಯ ಕೈ ವಶವಾಗಿ ಹೋಗ್ಬಿಟ್ಟಿದ್ದಾಳೆ. ಸಿಟ್ಟುಕೊಂಡು ಶಾಪ ಕೊಟ್ಟಂತ ಚಿತ್ತೇಮಳೆಯಾದರೂ ತನ್ನ ಮಗನಂತ ಮುತ್ತುಗ ವೃಕ್ಷವನ್ನ ಲಗ್ನವಾಗಿ ಅದನ್ನು ಗಂಡನ ತೆರವಾಗಿ ಸೇವಿಸಿ ತನಗೆ ಸೊಸೆ ರೂಪಳಾದ ವೃಕ್ಷಾದೇವಿಯ ನಿರ್ವಾಜ್ಯ ಕೊಲಿದು ತನ್ನ ಸಿಟ್ಟನ್ನ ಮರೆತು ಬಿಟ್ಟವಳೆ. ಆ ಕಾರಣವಾಗಿ ರಾಣಿಯ ಮೇಲೆ ಅವಳ ರಾಜ್ಯದ ಮೇಲೆ ದಯೆ ತೋರಿ ತನ್ನ ಶಾಪವನ್ನ ವಾಪಸ್ ಪಡ್ಕೊಂಡ್ಬಿಟ್ಟವಳೆ. ಇದೇ ಹೊತ್ತಿಗೆ ತನ್ನ ರಾಜ್ಯದ ಮೇಲೆ ರಾತ್ರಿಯಾದ ರಾತ್ರಿಯೆಲ್ಲ ಒನಕೆ ಒರಳು ಕುಟ್ಟದಂತ ಮಳೆ ಬಿದ್ದ ವಾರ್ತೆ ರಾಣಿಗೂ ಬಂತಲುಪ್ತು. ಮಹಾರಾಣಿ ಆಗ ತಾನು ಲಗ್ನ ಆಗಿ ಸೇವಿಸಿದಂತ ಮುತ್ತುಗ ವೃಕ್ಷವನ್ನು ತಬ್ಬುತ್ತ, ಸ್ವಾಮಿ ನಾನಿನ್ನೂ ನನ್ನ ರಾಜ್ಯ ಮತ್ತು ಪ್ರಜೆಗಳನ್ನ ಕೂಡಿಕೊಳ್ಳೋ ಕಾಲ ಬಂದದೆ. ಹೋಗಿ ಬರುವನು ಅಪಣೆ ಕೊಡ್ರಿ. ತಾವು ನನ್ನ ಹಿಂದಾಸಿಯೇ ಬಂದು ಮುತ್ತುಗರಾಯರಾಗಿ ನಮ್ಮೂರಲ್ಲಿ ನಿಂದು ನನ್ನ ರಾಜ್ಯ ಕೋಶಕ್ಕೆ ಬೆಂಬಲವಾಗಬೇಕು ಅಂತ ಕೋರ್ಕೊಂಡ್ರು. ಹೀಗೆ ಈ ಗಂಡನ ಮನೆಯಾದ ಮುತ್ತುಗ ಮನಕ್ಕೆ ಶರಣ ಮಾಡಿ ತಾನು ವರ್ಷಾ ವರ್ಷವೂ ಚಿತ್ತೇಮಳೆಯ ತಿಂಗಳಲ್ಲಿ ತಪ್ಪದೇ ಬಂದು ಸೇವಿಸುವೆನೆಂದು ಮಾತು ಕೊಟ್ಟು ಬನದ ಪ್ರಾಣಿ ಪಕ್ಷಿಗಳಿಗೆಲ್ಲ ಹೋಗಿ ಬರುವನೆಂದು ಹೇಳಿಕೊಳ್ತಾ ಹೀಗೆ ವೃಕ್ಷಾದೇವಿಯು ತನ್ನ ರಾಜ್ಯಕ್ಕೆ ವಾಪಸಾಗಲು ಅವಳ ಗಂಡ ಮಕ್ಕಳು ಅವಳ ಪ್ರಜೆಗಳು ಅವಳ ಸೈನ್ಯವು ಅವಳ ಪಶು ಸಂಪತ್ತಿಯು ಒಂದೊಂದಾಗಿ ವಾಪಸ್ ಬಂದು ಸೇರದು. ಈ ಎಲ್ಲದಕ್ಕೂ ಕಾರಣವಾದ ಆ ಸಚಿತ್ರ ಗಂಡ ಹೆಂಡಿರನ್ನ ರಾಣಿಯು ಮರುದಿನವೇ ಕುದ್ದು ಅರಮನೆಗೆ ಬರಮಾಡಿಕೊಂಡು ಅವರಿಗೆ ಬಹುಮಾನಗಳನ್ನು ಕೊಟ್ಟು ಉಪಚಾರ ಮಾಡದು. ಅಂಜಿದ್ದ ಆ ಹೆಣ್ಣುಡುಗಿರಿಗೆ ಬಲ ತುಂಬಿ ಅವರು ಬಯಸಿದಂತ ಉದ್ಯೋಗ ಕೊಟ್ಟು ಅವರು ಸದಾ ತನ್ನ ಪ್ರಜೆಯಾಗಿ ತನ್ನ ರಾಜ್ಯದಲ್ಲಿ ಉಳಿಬೇಕು ಅಂತ ಅಪಣೆ ಮಾಡದು. ಆದರೆ ಅವರು ತಾವು ಮುತ್ತುಗದ ಬನದಲ್ಲಿ ಅಲಾಯದೇ ನೆಲೆಸುವುದಾಗಿ ಬಯಸಲು ಅವರಿಗೆ ಅಲ್ಲೇ ಅನುಕೂಲ ಮಾಡಿಕೊಟ್ಟು ಅವರು ಸಂತೋಷವಾಗಿ ಅವರು ಬಯಸಿದಂತೆ ಅಲ್ಲಿದ್ರು ಎಂಬುವಲ್ಲಿಗೆ ಈ ವೃಕ್ಷಾದೇವಿಯ ಜಗದೊಳಗೆ ವಿಚಿತ್ರವಾದ ಕತೆ ಮುಗಿದುದು. ಹೀಗೆ ತುಮಕೂರು ಪ್ರಾಂತ್ಯದ ಭಾಷೆಯಿಂದ ಕಟ್ಟಿರುವ ಈ ಕತೆ ನಿಮಗೂ ಇಷ್ಟ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.